ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ದಲಿತ ಸೇನೆ ವತಿಯಿಂದ ತಹಸೀಲ್ದಾರ್ ಅವರಿಗೆ ಗೋಕಾಕ್ ತಾಲೂಕಿನ ಅಂಕಲಿಗಿ ಪಿಎಸ್ಐ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ನೀಡಿದ್ದಾರೆ. ರಾಯಬಾಗ್ ತಾಲೂಕಿನ ದಲಿತ ಸೇನೆ ಅಧ್ಯಕ್ಷರಾದ ಉಮೇಶ್ ಸಿಂಗೆ ಅವರು ಮಾತನಾಡಿ, ದಲಿತ ಸೇನಾ ಜಿಲ್ಲಾ ಅಧ್ಯಕ್ಷರಾದ ಕರೆಪ್ಪ ಅರ್ಜುನ್ ಗುಡೆನ್ ಅವರ ಮೇಲೆ ಗೋಕಾಕ್ ತಾಲೂಕಿನ ಅಂಕಲಿಗಿ ಪಿಎಸ್ಐ ಪ್ರಕಾಶ್ ರಾಥೋಡ್ ಅವರು 307 ಸುಳ್ಳು ಪ್ರಕರಣವನ್ನು ದಾಖಲಿಸಿರುತ್ತಾರೆ. ಅದೂ ಅಲ್ಲದೆ ದಲಿತ ನಾಯಕರನ್ನು ಹತ್ತಿಕ್ಕಲು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಿನ ದಲಿತ ಸೇನೆ ಅಧ್ಯಕ್ಷರಾದ ಉಮೇಶ್ ಸಿಂಗೆ, ಸಂಘಟನೆಯ ಕಾರ್ಯಕರ್ತರಾದ ರಾಕೇಶ್ ನಸ್ಲಾಪುರೆ, ವಿಶಾಲ್ ಸಿಂಗೆ, ರವಿ ಸಾನೆ, ರಾಹುಲ್ ಬನ್ನೂರೆ, ನವೀನ್ ಕಾಂಬ್ಳೆ, ಭಾರತ್ ಡಾಲೆ, ಸಾಗರ್ ಗಂಟೆ, ಸುನೀಲ್ ಸಿಂಗೆ, ಲೋಕೇಶ್ ಕಾಂಬ್ಳೆ, ರಘು ಸಿಂಗೆ, ಅನಿಲ್ ಕೊರವಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು.